ಸೊ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರ ಕೋಲಾರಕ್ಕೆ ನಿಂತ್ಕೊಳ್ಬೇಕಾ ಕಾಂಗ್ರೆಸ್ ಇಂದ ರಾಜಕೀಯ ಹಾಳಾಗೋಗಿದೆ ಸರ್ ಏನು ಅಂತದ್ದೇನು ಹೇಳ್ಕೊಳ್ಳೋದೇನು ಆಗಿಲ್ಲ ಸರ್ ಇವಾಗ ಎಲ್ಲಾನು ಮರ್ಮ ಆಗಿಬಿಟ್ಟಿದೆ ಜನ ತುಂಬಾ ಬುದ್ಧಿವಂತರಾಗಿದ್ದಾರೆ ನೋಡಿ ಯಾರು ಬೇಕೋ ಅವರನ್ನ ಆಯ್ಕೆ ಮಾಡ್ಕೊಂತಾರೆ ಆ ಕಡೆ ಎಸ್ ನಾರಾಯಣ ಸ್ವಾಮಿ ಅವರಿಗೆ ಒಂದು ರೀತಿ ಹೆಲ್ಪ್ ಆಗಬಹುದು ಒಂದ ಕಡೆ ಮುಳುಬಾಗ್ಲಲ್ಲಿ ಹೆಲ್ಪ್ ಆಗಬಹುದು ಬಂದ್ರು ಹೇಳಕ ಆಗಲ್ಲ ಸರ್ ಓಕೆ ಕುಮಾರ್ ಸ್ವಾಮಿ ಅವರ ಬಗ್ಗೆ ಏನು ಹೇಳ್ತೀರಾ ನಾನು ಅದನ್ನ ಹೇಳಲ್ಲ ಸರ್ ನಾನು ಹೇಳೋದಕ್ಕೆ ಏನಿದೆ ಸರ್ ನನ್ನ ಪ್ರಕಾರ ಸಿಎಂ ಕುಮಾರಸ್ವಾಮಿ ಆಗಬೇಕು ಸರ್ ಜೆಡಿಎಸ್ ನಲ್ಲಿ ಕುಟುಂಬ ರಾಜಕಾರಣ ಇದೆ ಜೊತೆಗೆ ತುಂಬಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಇಲ್ಲ ಅನ್ನೋ ಒಂದು ಅಪವಾದ ಇದೆ ರೈತ ಮಾತ್ರ ಒಬ್ಬನೇ ಲಾಸ್ ಆಗ್ತಾ ಇರೋದು ಬೇರೆ ಎಲ್ಲರೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಸರ್ ಇದ್ರ ಯಾರು ಸರ್ ಹೊಣೆ ಸರ್ ರಾತ್ರೋ ರಾತ್ರಿ ಒಬ್ಬ ಹೀರೋ ಆಗ್ತಾನೆ ಆದ್ರೆ ರೈತನು ಜೀರೋ ಆಗ್ಬಿಟ್ಟಿದ್ದಾನೆ ರೈತ ರೈತರ ಬಗ್ಗೆ ಕಾಳಜಿ ಇಟ್ಟಿರೋ ಯಾರು ಇಲ್ಲ ಸರ್ ಇದಂತೂ ಸತ್ಯ ಇದನ್ನ ರೈತರಿಗೆ ಯಾರು ಇಂಪ್ರೂವ್ಮೆಂಟ್ ಕೊಡ್ತಾರೋ ಯಾರು ಚೆನ್ನಾಗಿ ಮಾಡ್ತಾರೋ ಅವರು ಆಗ್ಲಿ ಸರ್ ಇಲ್ಲ ಸರ್ ಅವರು ಅವರನ್ನ ಮಾಡಲ್ಲ ಸರ್ ಸಿದ್ದರಾಮಯ್ಯನವರು ಒಳ್ಳೆ ವ್ಯಕ್ತಿ ಅವರು ಓಟ್ ಹಾಕಬೇಕು ಅವರು ಗೆಲ್ಸಬೇಕು ಅಂತ ನಮ್ಮ ಆಸೆ ಮೋದಿ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಬೇರೆ ಪಕ್ಷಗಳ ಬಗ್ಗೆ ಆಗಲಿ ಎತ್ತಿ ಹಿಡಿದು ಮಾತಾಡುವಂತ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯನವರು ಕುತಂತ್ರ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲೇ ನಡೀತಾ ಇದೆ ಸರ್ ಅದು ಒಂದಾದ್ರೇನೆ ಗೆಲ್ಲಕ್ಕಾಗೋದು ಇಲ್ಲಾಂದ್ರೆ ಜಾಸ್ತಿ ಟಪ್ ಆಗುತ್ತೆ ಸರ್ ರಾಜಕೀಯ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅಂತ ಅದೇ ಹೇಳ್ತಾ ಇರೋದು ನಾನು ಎಲ್ಲಾ ಜಾತಿಯವರನ್ನು ಕೇಳಿ ಹಿಡ್ಕೊಂಡು ಹೋಗೋ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯನ ಅಂತ ಯಾಕೆ ಸಿದ್ದರಾಮಯ್ಯನವರು ಬಾದಾಮಿ ಕ್ಷೇತ್ರವನ್ನು ಬಿಟ್ಟು ಕೋಲಾರಕ್ಕೆ ಯಾಕೆ ಬರಬೇಕು ಯಾಕೆ ಅವರು ವರುಣದಲ್ಲಿ ಯಾಕೆ ನಿಂತ್ಕೊಂಬಾರದು ಅಂತ ಮಗನ ಕ್ಷೇತ್ರ ಬಿಟ್ಕೊಂಡ್ರೂ ಅಪಪ್ರಚಾರ ಬರ್ತೈತೆ ಬಾದಾಮಿ ಬಂದು ಅವ್ರು ಕರ್ನಾಟಕದಲ್ಲಿ ಪ್ರಚಾರ ಮಾಡೋದಕ್ಕೆ ಆಗೋದಿಲ್ಲ ಬಾದಾಮಿ ಲಾಸ್ಟ್ ಎಂಡ್ ಅಲ್ಲಿ ಇರೋದು ಸ್ವಂತ ದುಡ್ಡು ಖರ್ಚು ಮಾಡಿ ಪ್ರಚಾರ ಮಾಡ್ತೀರಿ ಸೋಲೋದು ಗೆಲ್ಲೋದು ಅವ್ರ ಅದೃಷ್ಟ ಸಿದ್ದರಾಮಯ್ಯ ಬಂದಿಲ್ಲ ಅಂದ್ರೂ ಜೆಡಿಎಸ್ ಬಿಜೆಪಿಗೆ ಮಾಡಿಬಿಡ್ತೀರ ಹೊರತು ಬೇರೆಯವ್ರಿಗೆ ಮಾಡಲ್ಲ ನಾವು ಕೋಲಾರಕ್ಕೆ ಒಳ್ಳೆ ವ್ಯಕ್ತಿ ಕ್ಯಾಂಡಿಡೇಟ್ ಯಾರು ಇಲ್ಲ ಕೋಲಾರಲ್ಲಿ ಅವರು ಬಂದ್ರು ಕೂಡ ಗೆಲ್ಲೋ ಅಂತ ಇದಿಲ್ಲ ನಾಮಿನೇಷನ್ ಹಾಕಿ ಸಾಕು ನಾವೇ ಓಡಾಡ್ಕೊಂಡು ಗೆಲ್ಲಿಸ್ತೀವಿ ಅಂತಿದ್ದಾರೆ ಅವ್ರ ಸೋಲ್ಸಕ್ಕೆ ಇಲ್ಲಿ ಕರ್ಕೊಂಡ್ತಾ ಇದಾರೆ ಅಷ್ಟೇ ಕೋಲಾರಲ್ಲಿ ಅದನಿಂದ ಡಿಕೆ ಸಾಯಿಸಿದಾರಲ್ಲ ಅದಕ್ಕೆ ನಾವು ನಿಮ್ನ ಇಲ್ಲಿ ಸೋಲಿಸ್ತೀರಿ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಅವ್ರು ಗೆಲ್ಲಲ್ಲ ನಿಮ್ಮ ಪ್ರಕಾರ ಯಾರು ಸಿಎಂ ಆಗ್ಬೇಕು ನೆಕ್ಸ್ಟ್ ಕುಮಾರಸ್ವಾಮಿ ಜನಗಳ ಬಾಯಲ್ಲಿ ಆಗ್ಲಿ ಎಲ್ಲ ಸಿಎಂ ಆರ್ ಅಂತ ಹೇಳಿ ಭರವಸೆ ಬಂದ್ಬಿಟ್ಟಿದೆ ಕುಮಾರಸ್ವಾಮಿ ಏನ್ ಇಷ್ಟ ನಿಮ್ಗೆ ಒಬ್ಬ ರೈತ ಮತ್ತೆ ರೈತ ಕುಟುಂಬಸ್ಥರ ಮಗ ಯಶಸ್ವಿಗ್ರೆ ನಾವೀಗ ಕೋಲಾರದ ಫೇಮಸ್ ತರಕಾರಿ ಮಾರುಕಟ್ಟೆ ಜೊತೆಗೆ ಟೊಮೆಟೊ ಮಾರುಕಟ್ಟೆ ಸೊ ಟೊಮೆಟೊ ಮಾರುಕಟ್ಟೆಯಲ್ಲಿ ಇದ್ದೀವಿ ಇಲ್ಲಿ ತುಂಬಾ ಜನ ಇದ್ದಾರೆ ಅವ್ರವ್ರ ಕೆಲಸದಲ್ಲಿ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ ಆದ್ರೂ ಕೂಡ ಕೆಲವೊಂದಿಷ್ಟು ಜನರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡೋಣ ನಮ್ಮ ಜೊತೆ ಈಗ ಬನ್ನಿ ಜನರನ್ನ ಮಾತಾಡಿಸಿ ಅವರ ಒಪಿನಿಯನ್ ಅನ್ನ ಕೇಳೋಣ ಹೇಗಿದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ರಣಕಣ ಹೇಗಿದೆ ಅಂತ ಮಾತನಾಡೋಣ ಎಸ್ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಶಿವ ಅಂತ ಸರ್ ನಿಮ್ಮ ಊರ ಪಾರೇವಸಳ್ಳಿ ಸರ್ ಯಾವ ಕ್ಷೇತ್ರಕ್ಕೆ ಬರುತ್ತೆ ನಮ್ಮ ಬಂಗಾರಪೇಟೆ ಕ್ಷೇತ್ರಕ್ಕೆ ಬಂಗಾರಪೇಟೆ ಕ್ಷೇತ್ರ ಬರುತ್ತೆ ಓಕೆ ಹೇಗಿದೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ರಾಜಕೀಯ ರಾಜಕೀಯ ಅನ್ನಕ್ಕೆ ಹೋದ್ರೆ ಸರ್ ರಾಜಕೀಯ ಹಾಳಾಗೋಗಿದೆ ಸರ್ ಜನನೇ ಹಾಳು ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ಅವರು ಹಾಳು ಮಾಡಿದ್ದಾರೆ ಸರ್ ಅರ್ಧ ನಾರಾಯಣ ಸ್ವಾಮಿ ಅವರು ಸೊ ಹೇಗೆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರಾ ಹೇಗಿದೆ ಎಲೆಕ್ಷನ್ ಹತ್ರ ಬಂದು ಸರ್ ಅದರಲ್ಲಿ ಬೂತ್ ನಂಬರ್ ಒನ್ ನಮ್ಮೂರು ಹಂಗಾಗಿ ನೆಕ್ಸ್ಟ್ ಬೇಗ ನಮ್ಮೂರಿಗೆ ಬರ್ತಾರೆ ಏನು ಅಂತದ್ದೇನು ಹೇಳ್ಕೊಳ್ಳೋದೇನು ಆಗಿಲ್ಲ ಸರ್ ಸೊ ಈಗ ಕೋಲಾರಕ್ಕೆ ಸಿದ್ದರಾಮಯ್ಯನವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ ಆಗ್ತಿದೆ ಸಿದ್ದರಾಮಯ್ಯನವರು ಕೂಡ ಒಂದು ರೌಂಡ್ ಬಂದು ಫುಲ್ಲು ಹವಾ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ ಸೊ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಕೋಲಾರಕ್ಕೆ ನಿಂತ್ಕೊಳ್ಬೇಕಾ ಕಾಂಗ್ರೆಸ್ಸಿಂದ ಸರ್ ಈಗ ಜನ ಎಲ್ಲರನ್ನೂ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ನಿಲ್ಲಿಸ್ಕೊಳ್ಳೋದು ಬಿಡೋದು ಅವ್ರ ಇಷ್ಟ ಅದು ಓಟ್ ಹಾಕ್ತಾರೋ ಬಿಡ್ತಾರೋ ಜನ ನೋಡೋದು ಇವಾಗ ಎಲ್ಲನೂ ಮರ್ಮ ಆಗಿಬಿಟ್ಟಿದೆ ರಾಜಕೀಯ ಮರ್ಮ ಆಗಿದೆ ಸರ್ ಯಾರು ಬಿಟ್ಕೊಡಲ್ಲ ಈಚೆಗೆ ಜನ ತುಂಬ ಬುದ್ಧಿವಂತರಾಗಿದ್ದಾರೆ ನೋಡಿ ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಅಂದ್ರೆ ಸಿದ್ದರಾಮಯ್ಯನವರು ಬಂದ್ರೆ ಇಡೀ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಆ ಕಡೆ ಎಸ್ ನಾರಾಯಣ ಸ್ವಾಮಿ ಅವ್ರಿಗೆ ಒಂದು ರೀತಿ ಹೆಲ್ಪ್ ಆಗ್ಬೋದು ಒಂದ್ ಕಡೆ ಮುಳುಬಾಗ್ಲಲ್ಲಿ ಹೆಲ್ಪ್ ಆಗ್ಬೋದು ಶಿವಸ್ಪುರದಲ್ಲಿ ರಮೇಶ್ ಕುಮಾರ್ಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇಡೀ ಜಿಲ್ಲೆಗೆ ಹೆಲ್ಪ್ ಆಗ್ಬೋದು ಕಾಂಗ್ರೆಸ್ಗೆ ಅಂದ್ಬಿಟ್ಟು ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯನ ನಿಲ್ಲಿಸಬೇಕು ಅಂತ ತುಂಬಾ ಜನ ಪ್ರಯತ್ನ ಪಡ್ತಾರೆ ಎಸ್ಪೆಷಲಿ ರಮೇಶ್ ಕುಮಾರ್ ಅವರ ಬಣ ಅದು ಸತ್ಯನೇ ಸರ್ ಹಾಗಾಗಿ ಈಗ ತುಂಬಾ ಹಿರಿಯರವರು ಬಂದರೂ ಹೇಳಕ್ಕಾಗಲ್ಲ ಸರ್ ಈಗ ಇವರು ಹೊಸದಾಗಿ ಬಂದಿದ್ದಾರೆ ಯಾರು ಜೆ ಡಿ ಎಸ್ ಇಂದನು ಶ್ರೀನಿವಾಸ್ ಅವರು ಅವ್ರು ಸ್ವಲ್ಪ ಮುಂದಿದ್ದಾರೆ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಸರ್ ಹೇಳಬೇಕು ನೋಡು ಜನ ಏನು ಮಾಡ್ತಾರೆ ಅಂತ ತೀರ್ಮಾನ ಮಾಡ್ತಾರೆ ಅವರೇ ಓಕೆ ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಬಂದರೆ ನೆಕ್ಸ್ಟ್ ಈಗ ಸಮಯ ಬಿ ಜೆ ಪಿ ಸರ್ಕಾರ ಇದೆ ಸಿ ಎಂ ಆಗಿ ಸಿದ್ದರಾಮಯ್ಯನವ್ರು ಆಗಬಹುದು ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕಿ ಅಂತ ಎಲ್ಲರೂ ಕೇಳ್ತಿದ್ದಾರೆ ಕೋಲಾರಲ್ಲಿ ಸೊ ಕೋಲಾರಲ್ಲಿ ಸಿದ್ದರಾಮಯ್ಯ ನಿಂತ್ಕೊಬೇಕು ಅಂತ ನಿಮ್ಗೆ ಅನಿಸುತ್ತಾ ಇಲ್ಲ ಸರ್ ನಾನು ಪಕ್ಷ ಬೇರೆ ಹಂಗಾಗಿ ಇವಾಗ ಹೇಳಿದ್ರು ತಪ್ಪಾಗಿದೆ ಸರ್ ನಾನು ಅದನ್ನು ಹೇಳಲ್ಲ ಸರ್ ನಾನು ಓಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳೋದಕ್ಕೆ ಏನಿದೆ ಸರ್ ಅವ್ರನ್ನ 5 ವರ್ಷ ಮಾಡೋಕ್ಕೆ ಬಿಟ್ಟಿದ್ದಿದ್ರೆ ಅವ್ರು ಏನಾದರೂ ಮಾಡೋರು ಅವರೇನು ಮಾಡಲೇ ಇಲ್ಲಲ್ಲ 5 ವರ್ಷ ಮಾಡಲಿಲ್ಲ 14 ತಿಂಗಳು ಮಾಡಿದ್ರು ಅವ್ರು ಒಂದನ್ನು ಕಾರ್ಯರೂಪಕ್ಕೆ ತರಕ್ಕೆ ಮೊದಲೇ ಅವ್ರನ್ನ ಇಳಿಸಿದ್ರು ಮತ್ತೇನು ಮಾಡ್ತಾರೆ ಅವರು ಏನು ಈಗ ನಿಮ್ಮ ಪ್ರಕಾರ ಯಾರಾಗಬೇಕು ನೆಕ್ಸ್ಟ್ ಸಿ ಎಂ ಸಿದ್ದರಾಮಯ್ಯ ಅವರು ಕಣದಲ್ಲಿದ್ದಾರೆ ಅಂದರೆ ಸಿ ಎಂ ರೇಸಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಬಿ ಜೆ ಪಿಲಿ ಈಗ ಬೊಮ್ಮ ಇದ್ದಾರೆ ನೆಕ್ಸ್ಟ್ ಯಾರಾಗಬೇಕು ನಿಮ್ಮ ಪ್ರಕಾರ ಸಿ ಎಂ ನನ್ನ ಪ್ರಕಾರ ಸಿ ಎಮ್ ಕುಮಾರಸ್ವಾಮಿ ಆಗ್ಬೇಕು ಸರ್ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇದೆ ಸರ್ ಸರ್ ತಕ್ಕ ಮಟ್ಟಿಗೆ ಹೇಳಬೇಕಂದ್ರೆ ಎಲ್ಲ ಯಾವುದಾದ್ರೂ ಕ್ಷೇತ್ರದಲ್ಲಿ ಒಂದು 10 ವರ್ಷ 5 ವರ್ಷ ಸರ್ವಿಸ್ ಆದರೆ ಅವನು ತುಂಬ ಎತ್ತರಕ್ಕೆ ಬೆಳೀತಾನೆ
ಆದರೆ ರೈತರಲ್ಲಿ ಮಾತ್ರ ನಮ್ಮಪ್ಪ ಮಾಡಿರ್ತೀವಿ ನಾವು ಮಾಡ್ತೀವಿ ನಮ್ಮ ಮಕ್ಕಳು ಮಾಡ್ತಾರೆ ಆದರೆ ಯಾವುದೇ ಕಾರಣಕ್ಕೆ ಇಂಪ್ರೂವ್ಮೆಂಟ್ ಆಗೋದೇ ಇಲ್ಲ ಎಲ್ಲಿ ಇರ್ತಾರೋ ಅಲ್ಲೇ ಇರ್ತಾರೆ ಸರ್ ಜನ ರೈತ ಮಾತ್ರ ಒಬ್ಬನೇ ಲಾಸ್ ಆಗ್ತಾ ಇರೋದು ಬೇರೆ ಎಲ್ಲರೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಸರ್ ಇದ್ರೆ ಯಾರು ಸರ್ ಹೊಣೆ ರೈತ ವ್ಯವಸಾಯ ಮಾಡ್ತಾನೆ ಇದ್ದಾನೆ ಎಲ್ಲ ಇದರಲ್ಲೂ ಮಾಡ್ತಾನೆ ಸರ್ ರಾತ್ರೋ ರಾತ್ರಿ ಒಬ್ಬ ಹೀರೋ ಆಗ್ತಾನೆ ಆದರೆ ರೈತನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಒಬ್ಬನೂ ರೈತ ಹೀರೋ ಆಗೇ ಇಲ್ಲ ಸರ್ ಈ ತನಕ ಆಗೋದು ಇಲ್ಲ ಯಾಕೆ ಗೊತ್ತಾ ಎಲ್ಲರೂ ಹೇಳ್ತಾರೆ ಸರ್ ಸಮಾಜದಲ್ಲಿ ಹೀರೋ ರೈತ ಹೀರೋ ಈ ರೈತ ಹೀರೋ ಅಂತ ಇಲ್ಲ ಸರ್ ಜೀರೋ ಆಗಿಬಿಟ್ಟಿದ್ದಾನೆ ರೈತ ರೈತರ ಬಗ್ಗೆ ಕಾಳಜಿ ಇಟ್ಟಿರೋ ಯಾರೂ ಇಲ್ಲ ಸರ್ ಹೇಳ್ತೀನಿ ರಾತ್ರಿ ರಾತ್ರಿನೇ ಯೂಟ್ಯೂಬಲ್ಲಿ ಒಬ್ಬ ಹೀರೋ ಆಗಿಬಿಡ್ತಾನೆ ಯಾವುದೋ ಒಂದು ಡ್ಯಾನ್ಸಲ್ಲೋ ಒಂದು ಸಿಂಗಿಂಗಲ್ಲೋ ಯಾವುದ್ರಲ್ಲೋ ಆದರೆ ರಾತ್ರಿ ರಾತ್ರಿ ಕಷ್ಟಪಟ್ಟು ವರ್ಷ ವರ್ಷ ಕಷ್ಟಪಟ್ಟರು ಕೂಡ ರೈತ ಇಂಪ್ರೂವ್ಮೆಂಟೇ ಆಗಿಲ್ಲ ಇದಂತೂ ಸತ್ಯ ರೈತನ ಬೆಂಬಲ ಕೊಡೋರು ತುಂಬ ಕಡಿಮೆ ಇದ್ದಾರೆ ಸರ್ ಜನ ಇದನ್ನು ರೈತರಿಗೆ ಯಾರು ಇಂಪ್ರೂವ್ಮೆಂಟ್ ಕೊಡ್ತಾರೋ ಯಾರು ಚೆನ್ನಾಗಿ ಮಾಡ್ತಾರೋ ಅವರಾಗಲಿ ಸರ್ ಕುಮಾರಸ್ವಾಮಿ ರೈತರ ಪರವಾಗಿ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ ಶೋರ್ ಸರ್ ಪಕ್ಕ ಅವ್ರು ಇರೋದೇ ಅವ್ರು ರೈತರಿಗೋಸ್ಕರ ಮಾಡಲಿ ಅವರೇ ರೈತರನ್ನು ನೆಕ್ಸ್ಟ್ ಕುಮಾರಸ್ವಾಮಿ ಅವರು ಸಿ ಎಂ ಆದರೆ ಒಳ್ಳೆಯದಾಗುತ್ತೆ ಅಂತ ಒಳ್ಳೆಯದಾಗುತ್ತೆ ಸರ್ ಜನ ಕೊಡ್ಬೇಕು ಸರ್ ಯಾರನ್ನಾದ್ರೂ ಒಂದು ಆಯ್ಕೆ ಮಾಡಬೇಕು ಈಗ ಸಿದ್ದರಾಮಯ್ಯ ಅವರು ಅಂತಂದ್ರೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ನ ಆಯ್ಕೆ ಮಾಡಲಿ ಬಿಜೆಪಿ ಅಂದ್ರೆ ಬಿಜೆಪಿನ ಆಯ್ಕೆ ಮಾಡಲಿ ಇಲ್ಲ ಜೆಡಿಎಸ್ ಅಂದ್ರೆ ಜೆಡಿಎಸ್ ಆಯ್ಕೆ ಮಾಡಲಿ ನಮ್ಮವರೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಏನು ಮಾಡಕ್ ಬಿಡ್ತಾ ಇಲ್ಲ ಸರ್ ಜನ ಜೆಡಿಎಸ್ ನಲ್ಲಿ ಕುಟುಂಬ ರಾಜಕಾರಣ ಇದೆ ಜೊತೆಗೆ ತುಂಬಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಇಲ್ಲ ಅನ್ನೋ ಒಂದು ಅಪವಾದ ಇದೆ ಸರ್ ಅಭ್ಯರ್ಥಿ ಯಾರು ಸರ್ ಎಲ್ಲ ಕರೆಕ್ಟಾಗಿ ಕೊಟ್ಟರೆ ಸೆಲೆಕ್ಷನ್ ಆ ಓಟ್ ಹಾಕಿದ್ರೆ ಎಲ್ಲ ಅಭ್ಯರ್ಥಿಗಳು ನಿಲ್ತಾನೆ ಇದಾರಲ್ಲ ಸರ್ 224 ಇದರಲ್ಲಿ 200ಗಾದ್ರೂ ನಿಲ್ತಾರಲ್ಲ ಕೊಟ್ಟರೆ ಸಾಕು ಸರ್ ಅಲ್ಲ ಸರ್ ಸೀಟು ಬಹುಮತ ಕೊಟ್ಟರೆ ಹಾಂ ಬಹುಮತನೇ ಬರ್ತಾ ಇಲ್ಲ ಬಹುಮತ ಬಂದರೆ ಹಾಗೆ ಆಗುತ್ತೆ ಯಾಕಾಗಲ್ಲ ಎಸ್ ಇದು ಇವರ ಅಭಿಪ್ರಾಯ ಸರ್ ನನ್ನ ಹೆಸರು ರವಿಚಂದ್ರ ಅಂತ ವೇಮಗಲ್ ಅಂದ್ರೆ ಕೋಲಾರ ಕ್ಷೇತ್ರಕ್ಕೆ ಬರುತ್ತೆ ಸರ್ ಬಂದಿದ್ರು ಸರ್ ನಾವೆಲ್ಲ ಸರ್ ನಾವೆಲ್ಲ ಜತೆನಲ್ಲೇ ಇದ್ರೆ ಸಿದ್ದರಾಮಯ್ಯನವ್ರು ಏನಂದ್ರೆ ಎಲ್ಲ ಜಾತಿಯವರನ್ನು ಒಂದು ಜತೆನಲ್ಲಿ ಹಿಡ್ಕೊಂಡು ಎಲ್ಲ ನಮ್ಮವ್ರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಅವ್ರು ಹೋಗ್ತಾರೆ ಸಿದ್ದರಾಮಯ್ಯನವರು ಅದಕ್ಕೋಸ್ಕರ ನಾವು ಸಿದ್ದರಾಮಯ್ಯನಿಗೆ ಮಾಡೋಣ ಅಂತೇಳಿ ನಾವೆಲ್ಲ ಫಿಕ್ಸ್ ಆಗಿದ್ದೀವಿ ವೇಮಗಲ್ ಕಡೆ ವೇಮಗಲ್ ಭಾಗದ ಜನ ಮೊನ್ನೆ ಸುಮಾರು ಏನು ಇಲ್ಲ ಅಂದ್ರೆ ಒಂದು 5,000 ಜನ ಸೇರಿದ್ರು ಅವ್ರು ಸಿದ್ದರಾಮಯ್ಯನವ್ರ ಒಂದು ಮಾತು ಮಾತಾಡಿಲ್ಲ ಅಲ್ಗೂ ಒಂದು 5,000 ಜನ ಸೇರಿದ್ರು ಬಡವ್ರಿಗೆ ಅನ್ನ ಕೊಟ್ಟರು ಒಳ್ಳೆ ಮೊನ್ನೆ ಮೊನ್ನೆ ಸರ್ಕಾರದಲ್ಲಿ ಉಚಿತವಾಗಿ ಅಕ್ಕಿ ಕೊಟ್ಟರು ಬೇರೆ ಬೇರೆ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅವರು ಅಂದರೆ ನಾನು ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಒಳ್ಳೆ ವ್ಯಕ್ತಿ ಅವ್ರು ಓಟ್ ಹಾಕಬೇಕು ಅವ್ರು ಗೆಲ್ಲಿಸ್ಬೇಕಂತ ನಮ್ಮ ಆಸೆ ಸೊ ಕೋಲಾರಕ್ಕೆ ಸಿದ್ದರಾಮಯ್ಯ ಬಂದರೆ ಗೆಲ್ತಾರಾಗಾದ್ರೆ ಸರ್ 80% ಗೆಲ್ಲೋ ಮೂಮೆಂಟ್ ಇದೆ ಅಂದರೆ ರಾಜಕೀಯ ಟಪ್ಪಾಗಿದೆ ಈ ಸರಿ ಯಾರು ಗೆಲ್ತಾರಂತ ಹೇಳೋಕ್ಕಾಗಲ್ಲ ಸಿದ್ದರಾಮಯ್ಯನ ಮೇಲೆ ಒಲವಿದ್ರೆ ಜನ ಹಾಕಿ ಹಾಕ್ತಾರೆ ಓಟು ಸಿದ್ದರಾಮಯ್ಯನವರು ಎಲ್ಲೇ ನಿಂತ್ಕೊಂಡ್ರು ಕೂಡ ನಾವು ಸೋಲಿಸ್ತೀವಿ ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಕೂಡ ಒಂದು ರೀತಿ ಶಪ್ತ ಮಾಡ್ದಂತೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರು ದೊಡ್ಡ ಒಬ್ಬ ವ್ಯಕ್ತಿ ಮೋದಿ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಬೇರೆ ಪಕ್ಷಗಳ ಬಗ್ಗೆ ಆಗಲಿ ಎತ್ತಿ ಹಿಡಿದು ಮಾತಾಡೋಂಥ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯನವರು ಅದಕ್ಕೋಸ್ಕರ ಎಲ್ಲ ಸೇರಿ ಅವ್ರನ್ನ ಸೋಲಿಸ್ಬಿಟ್ಟು ಮನೆ ಕಳಿಸ್ಬಿಡ್ಬೇಕು ಅನ್ನೋ ಒಂದು ಕುತಂತ್ರ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲೇ ನಡೀತಾ ಇದೆ ಸರ್ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅದು ನಡೀತಾ ಇದೆ ಈಗ ಕೋಲಾರಲ್ಲೇ ಮುನಿಯಪ್ಪ ಅವ್ರ ಬಣ್ಣ ಒಂದು ಟೀಮು ಆಮೇಲೆ ರಮೇಶ್ ಕುಮಾರ್ದ ಒಂದು ಟೀಮು ಕೊತ್ತನೂರು ಮಂಜು ಒಂದು ಟೀಮು ಮುನಿಯಪ್ಪ ಸಾಹೇಬ್ರು ಕೆಲಸ ಮಾಡಿದ್ದಾರೆ ಅವರು ಮೊನ್ನೆ ಏನೋ ಕಾರಣಾಂತರಗಳಿಂದ ಇವರು ಸ್ವಲ್ಪ ಗಡ್ಬಂಧನ ಅದು ಇದೆ ಅಂತೇಳಿ ಇದು ಮಾಡ್ಕೊಂಡಿದ್ದಾರೆ ಇದು ಮೋಸ್ಟ್ಲಿ ಎಲ್ಲ ದೊಡ್ಡ ಮುಖಾಂತರವಾಗಿ ಹೈಕಮಾಂಡ್ ಮುಖಾಂತರವಾಗಿ ಎಲ್ಲ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡಿಕೊಂಡು ಮಾತಾಡಿಕೊಂಡು ಇಲ್ಲೇ ನಿಲ್ಲಬೇಕು ಅನ್ನೋದು ಜನ ಒತ್ತಾಸೆ ಇದೆ ಇಲ್ಲೇ ಗೆಲ್ಲಬೇಕು ಕೋಲಾರ ಕ್ಷೇತ್ರದ ಒತ್ತಾಸೆ ಜನಗಳಿಗಿದೆ ಕಾಂಗ್ರೆಸ್ ಅವ್ರದ್ದು ಸಿದ್ದರಾಮಯ್ಯ ನಮ್ಮ ಕೆ ಎಚ್ ಮುನಿಯಪ್ಪನವರು ಸಿದ್ದರಾಮಯ್ಯನವರೆಲ್ಲ ಒಂದಾಗಬೇಕು ಒಂದಾದ್ರೇ ಗೆಲ್ಲಕ್ಕಾಗೋದು ಇಲ್ಲಾಂದ್ರೆ ಜಾಸ್ತಿ ಟಪ್ ಆಗುತ್ತೆ ಸರ್ ರಾಜಕೀಯ ಒಂದು ರೀತಿ ಸಿದ್ದರಾಮಯ್ಯನವ್ರನ್ನ ಕೋಲಾರ ಕರ್ಕೊಂಬಂದು ಇವರು ತಮ್ಮ ಬೇಳೆ ಬೆಳೆಸ್ಕೊತಾ ಇದ್ದಾರೆ ಸಿದ್ದರಾಮಯ್ಯನ ಒಂದು ರೀತಿ ಅರಕೆ ಕುರಿತಾರೆ ಬಲಿ ಕೊಡ್ತಾ ಇದ್ದಾರೆ ಇವರು ಸರ್ ಚಾನ್ಸ್ ಇಲ್ಲ ಸರ್ ಜನ ಮಾತಾಡ್ಕೊಂತಾರೆ ಅದಷ್ಟೇ ಸಿದ್ದರಾಮಯ್ಯನ ಬಂದು ಕೋಲಾರಲ್ಲಿ ನಿಂತ್ಕೊತಾನೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ಪಾರ್ಟಿ ಅನ್ನೋದು ಇದ್ದೇ ಇರ್ತೈತೆ ಜನಗಳಿಗೆ ಸಿದ್ದರಾಮಯ್ಯನ ಬಂದು ಕೋಲಾರಾಗ ನಿಂತ್ಕೊಂಡು ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಗೆಲ್ತಾರೆ ಬಂಗಾರಪೇಟೆನಲ್ಲಿ ನಾರಾಯಣ ಸ್ವಾಮಿ ಗೆಲ್ತಾರೆ ಅವೆಲ್ಲ ಸುಳ್ಳು ಮಾಲೂರಲ್ಲಿ ನಂಜೇಗೌಡ ಗೆಲ್ತಾರೆ ಅವೆಲ್ಲ ಸುಳ್ಳು ಅವ್ರವ್ರ ರಾಜಕೀಯ ಅವ್ರವ್ರು ನೋಡ್ಕೊಂಡು ಹೋಗ್ತಾರೆ ಅವ್ರಿಗೆ ಅವ್ರು ನಿಂತ್ಕೊಂಡು ಅವ್ರಿಗೆ ಗೆಲ್ಲೋದೇ ಬಾಧೆ ಇದ್ದರೆ ಇಲ್ಲಿ ನಮ್ಮ ಕೋಲಾರದಲ್ಲಿ ಸಿದ್ದರಾಮಯ್ಯನ ಫಾಲೋವರ್ಸ್ ಅವ್ರು ಕೆಲಸ ಮಾಡ್ತಾರೆ ಬಂಗಾರಪೇಟೆ ನಾರಾಯಣ ಸ್ವಾಮಿ ಆಗಲಿ ನಮ್ಮ ಮಾಲೂರು ನಂಜೇಗೌಡ ಅವ್ರು ಬಂದು ಕೋಲಾರದಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಬಾಧೆ ಆಗ್ತೈತೆ ಅವ್ರವ್ರ ಕೆಲಸ ಅವ್ರು ನೋಡ್ಕೊಂಡು ಹಾಗಾದ್ರೆ ಸಿದ್ದರಾಮಯ್ಯನ ಕೋಲಾರಕ್ಕೆ ಕರ್ಕೊಂಬಂದ್ರೆ ಕಾಂಗ್ರೆಸ್ಗೆ ಏನಿಲ್ಲ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಲೀಡರ್ಗಳೇ ಅಂದ ಕಾಂಗ್ರೆಸ್ ಅವರೇ ಅನ್ನೋಂಥ ಇದು ಒಂದಿದೆ ಎಲ್ಲ ಎಲ್ಲ ಜಾತಿ ಮುಖಂಡರುಗಳೂ ಎಲ್ಲ ಕ್ಯಾಸ್ಟ್ ಅವ್ರನ್ನೂ ಜೊತೆಯಲ್ಲಿ ಹಾಕೊಂಡು ಹೋಗೋದು ನಮ್ಮ ಸಿದ್ದರಾಮಯ್ಯನು ಅದು ಜನ ಮನಸ್ಸಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನ ಓಟ್ ಮಾಡ್ತಾರೆ ಒಂದು ನಂಬಿಕೆ ಇದೆ ಸಿದ್ದರಾಮಯ್ಯ ಮೇಲೆ ದೊಡ್ಡ ಆರೋಪ ಮಾಡ್ತಾರೆ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅಂತ ಏನಿಲ್ಲ ಸರ್ ಅದು ಹಿಂದೂ ವಿರೋಧಿ ಕೆಲಸ ಅದನ್ನ ಯಾವತ್ತೂ ಮಾಡೇ ಇಲ್ಲ ಅದೇ ಹೇಳ್ತಾ ಇರೋದು ನಾನು ಎಲ್ಲ ಜಾತಿಯವ್ರನ್ನು ಕೈಲಿ ಹಿಡ್ಕೊಂಡು ಹೋಗೋ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯನ ಅಂತ ಒಂದು ಇದು ಹೇಳ್ತಾ ಇದ್ದೀನಿ ಸರ್ ಆಪೋಸಿಟ್ ಕ್ಯಾಂಡಿಡೇಟ್ಗಳು ಬೇರೆ ಕ್ಯಾಂಡಿಡೇಟ್ಗಳು ಹೇಳ್ತಾರೆ ಸಿದ್ದರಾಮಯ್ಯನ ವಿರೋಧಿ ಅಂತ ಅವ್ರು ಸಿದ್ದರಾಮಯ್ಯನು ಹಿಂದೂ ವಿರೋಧಿ ಅಲ್ಲ ಸಿದ್ದರಾಮಯ್ಯ ಸರ್ ಹಿಂದೂ ವಿರೋಧಿ ಅಲ್ಲ
ಯಾಕೆ ಸಿದ್ದರಾಮಯ್ಯ ಬಾದಾಮಿ ಕ್ಷೇತ್ರವನ್ನು ಬಿಟ್ಟು ಕೋಲಾರಕ್ಕೆ ಯಾಕೆ ಬರಬೇಕು, ಯಾಕೆ ಅವರು ವರ್ಣದಲ್ಲಿ ಯಾಕೆ ನಿಂತ್ಕೊಂಡ್ಬಾರ್ದು ಅಂತ? ಸರ್, ವರ್ಣದಲ್ಲಿ ಅವ್ರ ಮಗನಿಗೆ ಕ್ಷೇತ್ರ ಬಿಟ್ಕೊಟ್ಟಿದ್ದಾರೆ, ಮಗನ ಕ್ಷೇತ್ರ ಬಿಟ್ಕೊಂಡ್ರೂ ಅಪಪ್ರಚಾರ ಬರ್ತೈತೆ. ಬಾದಾಮಿ ಬಂದು ಅವ್ರು ಕರ್ನಾಟಕದಲ್ಲಿ ಪ್ರಚಾರ ಮಾಡೋದಕ್ಕಾಗೋದಿಲ್ಲ. ಬಾದಾಮಿ ಲಾಸ್ಟ್ ಎಂಡಲ್ಲಿ ಇರೋದು, ಅಷ್ಟು ದೂರ ಹೋಗಿ ಅವ್ರು ಕರ್ನಾಟಕ ರಾಜ್ಯನ ಸುತ್ತಿ ಅವ್ರು ಗೆಲ್ಲಬೇಕಂದ್ರೆ ಬಾಧೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಂದ ಒಂದು 50-60 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂತ ನಮ್ಮ ಕೋಲಾರನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಕೋಲಾರದಲ್ಲಿ ಸಿದ್ದರಾಮಯ್ಯ ಪ್ರಚಾರಕ್ಕೆ ಬರದೇ ಇದ್ರೂ ಗೆಲ್ಲಿಸ್ತೀರಾ ನೀವು? ನಾವೆಲ್ಲ ಓಡಾಡ್ತೀರಿ ಸರ್, ಸ್ವಂತ ದುಡ್ಡು ಖರ್ಚು ಮಾಡಿ ಪ್ರಚಾರ ಮಾಡ್ತೀರಿ, ಸೋಲೋದು ಗೆಲ್ಲೋದು ಅವ್ರ ಅದೃಷ್ಟ. ಕೋಲಾರದಿಂದ ಇನ್ನೊಬ್ರು ಶ್ರೀನಿವಾಸನ್ ಅವರು, ಎ ಶ್ರೀನಿವಾಸ್ ಅಂತ ಅವರು ಅಭ್ಯರ್ಥಿಗಾಗಿ ಓಡಾಡ್ತಿದ್ದಾರೆ. ಇಲ್ಲ ಸರ್, ಅವ್ರಿಗೆ ನಾವು ಮಾಡಲ್ಲ ಸರ್, ಮಾಡಲ್ಲ. ಸಿದ್ದರಾಮಯ್ಯ ಬಂದಿಲ್ಲ ಅಂದ್ರೂ ಜೆ ಡಿ ಎಸ್ಗೆ ಬಿಜೆಪಿಗೆ ಮಾಡಿಬಿಡ್ತೀರ ಹೊರತು ಬೇರೆಯವ್ರಿಗೆ ಮಾಡಲ್ಲ ನಾವು. ಹ್ಞೂ, ಕಾಂಗ್ರೆಸ್ನಿಂದ ಬೇರೆ ಯಾರು ಕ್ಯಾಂಡಿಡೇಟ್ ಆದರೆ ಹಾಕಲ್ಲ? ಅಂತ ಕ್ಯಾಂಡಿಡೇಟ್ಗೆ ಯಾರು ಇಲ್ಲ ಸರ್, ಕೋಲಾರಿಗೆ ಒಳ್ಳೆ ವ್ಯಕ್ತಿ ಕ್ಯಾಂಡಿಡೇಟ್ಗೆ ಯಾರು ಇಲ್ಲ ಕೋಲಾರಲ್ಲಿ. ಓಕೆ, ನೋಡೋಣ. ಇವರು ಸಿದ್ದರಾಮಯ್ಯನವರು ಸಿ ಎಂ ಆಗಬೇಕು, ಅವರೇ ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಮತ್ತಷ್ಟು ಜನ ನಾನು ಮಾತಾಡ್ತಾನೆ, ನೋಡೋಣ ಯಾರು ಮಾತಾಡ್ತಾರೆ, ಅವ್ರು ಏನು ಹೇಳ್ತಾರೆ ನೋಡೋಣ. ಎಸ್ ಸರ್, ಅಫ್ಜಲ್ ಅಂತ. ಸರಿ, ಅಫ್ಜಲ್. ಅಫ್ಜಲ್ ಎಸ್, ಯಾವ ಊರಿಂದು? ಕೋಲಾರ. ಕೋಲಾರ? ಕೋಲಾರ ಸಿಟಿ. ಸಿಟಿ. ಸೊ ಹೇಗೆ ಮೊನ್ನೆ ಸಿದ್ದರಾಮಯ್ಯ ಬಂದಿದ್ರು ಕೋಲಾರಲ್ಲಿ ಪೂರ್ತಿ ಎಲ್ಲ ರೌಂಡ್ ಹಾಕೊಂಡು ಹೋದ್ರು, ಸೊ ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರು ನಿಂತ್ಕೊಳ್ತಾರ ಇನ್ನು ಕನ್ಫರ್ಮ್ ಆಗಿಲ್ಲ. ಸೊ ನಿಮ್ಮ ಪ್ರಕಾರ ಕೋಲಾರಿಗೆ ಸಿದ್ದರಾಮಯ್ಯ ಬರಬೇಕಾ? ಬರ್ಬೋದು. ಬಂದ್ರೆ ಗೆಲ್ತಾರೆ ಕೋಲಾರಲ್ಲಿ? 100% ಗ್ಯಾರಂಟಿ. ಸೊ ನೀವೆಲ್ಲ ಸಿದ್ದರಾಮಯ್ಯ ಪರ ಕೆಲಸ ಮಾಡ್ತೀರಿ ಸರ್? ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬಂದ್ರೆ ಅವ್ರು ಗೆದ್ರೆ ಏನಾದ್ರು ಕೋಲಾರಕ್ಕೆ ಯೂಸ್ ಆಗುತ್ತಾ? ನಮ್ದಾದ್ರೂ ಇಷ್ಟ ಆದ್ರೆ ಆಗ್ಬೋದು, ಇಲ್ಲಾಂದ್ರೆ ಇಲ್ಲ. ನಿಮ್ಮ ಪ್ರಕಾರ ಯಾರು ಆಗ್ಬೇಕು ಸಿ ಎಂ? ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯ ಆದ್ರೆ ಸಾಕು. ಯಾಕಂದ್ರೆ 5 ವರ್ಷ ಅವ್ರು ಮಾಡ್ದಿರೋ ಕೆಲಸಗಳು ಇಷ್ಟ ನಮಗೆ, ಅವ್ರು ಡೆವಲಪ್ಮೆಂಟ್ ಮಾಡಿದಾರೆ ಅದು ಇಷ್ಟ ನಮಗೆ. ಸಿ ಎಂ ಆದ್ರೂ ಒಳ್ಳೇದೇ, ಎಮ್ ಎಲ್ ಎ ಆದ್ರೂ ಒಳ್ಳೇದೇ. ಇಲ್ಲಿ ಇಲ್ಲಾಂದ್ರೆ ಸಿದ್ದರಾಮಯ್ಯ ಬರಬೇಕು, ಇಲ್ಲಾಂದ್ರೆ ನಮ್ಮ ಸಿ ಎಂ ಆರ್ ಬರಬೇಕು. ಸಿ ಎಂ ಆರ್ ಕುಮಾರಸ್ವಾಮಿ ಬಗ್ಗೆ? ಕುಮಾರಸ್ವಾಮಿ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ಸಿದ್ದರಾಮಯ್ಯನವ್ರು ಬರಬೇಕು ಅಂತ ನಿಮ್ಗೆ ಆಸೆ ಪಡ್ತೀರಾ? ಓಕೆ, ಮತ್ತಷ್ಟು ಜನ ಮಾತಾಡ್ಸೋಣ, ಬನ್ನಿ ನೋಡೋಣ ಏನು ಮಾತಾಡ್ತೀರ ಅಂತ. ಸೊ ಏನ್ ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್, ಯಾವೂರು? ಚೆಲುವನಹಳ್ಳಿ. ಚೆಲುವನಹಳ್ಳಿ ಯಾವ ಕ್ಷೇತ್ರಕ್ಕೆ ಬರುತ್ತೆ? ಕೋಲಾರ ಕ್ಷೇತ್ರ. ಓಕೆ, ಸಿದ್ದರಾಮಯ್ಯನವರು ಮೊನ್ನೆ ಕೋಲಾರಕ್ಕೆ ಬಂದು ಫುಲ್ ರೌಂಡ್ಸ್ ಹಾಕೊಂಡು ಹೋದ್ರು, ಕೋಲಾರನ ಸ್ಪರ್ಧೆ ಮಾಡ್ಬೇಕಾ ನಿಮ್ಮ ಪ್ರಕಾರ? ಅವರು ಬಂದರೂ ಕೂಡ ಗೆಲ್ಲೋ ಅಂತ ಇದಿಲ್ಲ ನಮ್ಮ ಕೋಲಾರ ಕ್ಷೇತ್ರದಲ್ಲಿ. ಈ ಕಿತ ಸಿ ಎಂ ಆರ್ ಶ್ರೀನಾಥ್ ಅಣ್ಣ ಗೆಲ್ಲೋದು. ಸಿ ಎಂ ಕುಮಾರಸ್ವಾಮಿ ಅವರಾದರೆ ಏನಂದರೆ ರೈತರಿಗೆಲ್ಲ ಅನುಕೂಲ ಆಗುತ್ತೆ, ಅವ್ರು ಅನುಕೂಲ ಮಾಡಿದ್ದಾರೆ. ಮುಂದೆ ಸಿ ಎಂ ಆಗಿ ಅವ್ರು ಅನುಕೂಲ ಮಾಡಿದ್ದಾರೆ, ರೈತರಿಗೆಲ್ಲ ಸಾಲ ಮನ್ನಾ ಮಾಡಿದ್ದಾರೆ, ಏನು ಬೇಕು ಮಾಡ್ತಾರೆ. ಅದು ಕುಮಾರಣ್ಣ ಅವರು ಇದು ಸಿ ಎಂ ಆದರೆ ಚೆನ್ನಾಗಿರುತ್ತೆ ನಮ್ಮ ಕೋಲಾರ ಕ್ಷೇತ್ರದಲ್ಲಿ. ಅದು ಸಿ ಎಂ ಆರ್ ಶ್ರೀನಾಥ್ ಅಣ್ಣ ಆದರೆ ಎಲ್ರಿಗೂ ಅನುಕೂಲ ಇರುತ್ತೆ. ಅವ್ರಿಗೆಲ್ಲ ಗೊತ್ತು ರೈತರ ಬಗ್ಗೆ ಹೆಂಗೆ ಅಂತೇಳಿ, ಅವ್ರ ಕಷ್ಟ ನಷ್ಟಗಳೆಲ್ಲ ಗೊತ್ತು ಅವ್ರಿಗೆ. ಸಿ ಎಂ ಆರ್ ಶ್ರೀನಾಥ್ ಅಣ್ಣ ಅವ್ರಿಗೆ ಹೆಂಗೆ ಏನಂತೇಳಿ ಅವರೆಲ್ಲ ನೋಡಿದ್ದಾರೆ. ಈ ಕಿತ ಎಲ್ಲ ಸಿ ಎಂ ಆರ್ ಶ್ರೀನಾಥ್ ಅಣ್ಣ ಅವರೇ ಗೆಲ್ಲೋದು ಅಂತ ಹೇಳಿದ್ದಾರೆ, ಪಕ್ಕ ಅವ್ರನ್ನೇ ಗೆಲ್ಲಿಸ್ತಾರೆ. ಸಿದ್ದರಾಮಯ್ಯನ ಗೆಲ್ಲಿಸಲೇಬೇಕು ಅಂತ ಕಾಂಗ್ರೆಸ್ ಎಲ್ಲ ಒಂದಾಗ್ತಿದ್ದಾರೆ. ಏನು ಕೆ ಎಚ್ ಮುನಿಯಪ್ಪ, ರಮೇಶ್ ಕುಮಾರ್ ಎಲ್ಲ ಮಂಡಳಿಗಳು ಬಿಟ್ಟು ಒಂದಾಗಿ ನಾವು ಕೆಲಸ ಮಾಡ್ತೀವಿ, ನೀವು ಫಸ್ಟ್ ಬಂದು ನಾಮಿನೇಷನ್ ಹಾಕಿ ಸಾಕು, ನಾವೇ ಓಡಾಡ್ಕೊಂಡು ಗೆಲ್ಲಿಸ್ತೀವಿ ಅಂತಿದ್ದಾರೆ. ಅವ್ರನ್ನ ಸೋಲ್ಸಕ್ಕೆ ಇಲ್ಲಿ ಕರ್ಕೊಂತಾ ಇದ್ದಾರೆ ಅಷ್ಟೇ ಕೋಲಾರಲ್ಲಿ. ಏನಂದ್ರೆ ಅವರು ಅವಾಗ ಡಿ ಕೆ ರವಿ ಇದರಲ್ಲಿ ಅದರಲ್ಲೆಲ್ಲ ನಮ್ಮ ಕೋಲಾರಲ್ಲಿ ಸ್ವಲ್ಪ ಅವ್ರು ಭಾಗಿಯಾಗಿ ಇದು ಮಾಡಿದ್ದಾರೆ, ಅದನ್ನಿಂದ ಡಿ ಕೆ ರವಿನ ಸಾಯಿಸಿದಾರಲ್ಲ, ಅದಕ್ಕೆ ನಾವು ನಿಮ್ಮನ್ನ ಇಲ್ಲಿ ಸೋಲಿಸ್ತೀರಿ ಅಂತೇಳಿ ಸಿದ್ದರಾಮಯ್ಯನ ಕರೆಸ್ತಾ ಇದ್ದಾರೆ ಅಷ್ಟೇ. ಅವ್ರು ಗೆಲ್ಲಲ್ಲ ನಮ್ಮ ಕೋಲಾರ ಕ್ಷೇತ್ರದಲ್ಲಿ, ಅವ್ರು ಗೆಲ್ಲಲ್ಲ. ನಿಮ್ಮ ಪ್ರಕಾರ ಯಾರು ಸಿ ಎಂ ಆಗ್ಬೇಕು ನೆಕ್ಸ್ಟ್? ಕುಮಾರಸ್ವಾಮಿ. ಅಂದ್ರೆ ಎಲ್ರಿಗೂ ಅನುಕೂಲ ಮಾಡ್ತಾರೆ, ರೈತರಿಗೆ ಬಡವ್ರಿಗೆಲ್ಲ ಅನುಕೂಲ ಮಾಡ್ತಾರೆ ಅವರು, ಅದರಿಂದ ಸಿ ಎಂ ಆಗ್ಬೇಕು ಅವ್ರು. ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತದೆ. ನನ್ನ ಹೆಸರು ವಿನಯ್. ಚೆಲುವನಹಳ್ಳಿ. ಓಕೆ, ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಈಗ ಕೋಲಾರಕ್ಕೆ ಬರ್ತಾ ಇದ್ದಾರೆ, ಸೊ ಬಂದು ಒಂದು ರೌಂಡ್ ಬಂದು ಹೋಗಿದ್ದಾರೆ, ಅಭ್ಯರ್ಥಿ ಆಗ್ಬೇಕು ಅವರು ಕೋಲಾರದಿಗೆ? ಕೋಲಾರ್ಗೆ ಅಭ್ಯರ್ಥಿ ಆದರೂ ಏನು ಟೆನ್ಷನ್ ಏನು ಪಡೋಷ್ಟಿಲ್ಲ, ಈಕಿತ ಕೋಲಾರಲ್ಲೆಲ್ಲ ಪಕ್ಕ ಸಿ ಎಂ ಆರ್ ಅಂತಿದೆ. ಸಿ ಎಂ ಆರ್ ಶ್ರೀನಾಥ್ ಅಣ್ಣವರೇ ಜೆ ಡಿ ಎಸ್, ಕುಮಾರಣ್ಣ ಸಿ ಎಮ್, ಇಲ್ಲಿ ಎಮ್ ಎಲ್ ಎ ಸಿ ಎಂ ಆರ್ ಶ್ರೀನಾಥ್ ಪಕ್ಕ ಆಗ್ತಾರೆ. ಸೊ ಜೆ ಡಿ ಎಸ್ ಎಮ್ ಎಲ್ ಎ ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ಗೆ ಹೋಗ್ಬಿಟ್ರು, ಸೊ ಅವ್ರ ತಕ್ಷಣ ಕೆಲವೊಂದಿಷ್ಟು ವೋಟ್ಸನ್ನು ಕೂಡ ತಗೊಂಡೋಗ್ತಾರೆ, ಕಾಂಗ್ರೆಸ್ಗೆ ಯೂಸ್ ಆಗುತ್ತೆ ಅಂತ ಮಾತಾಡ್ತಾರೆ. ಜೆ ಡಿ ಎಸ್ ವೋಟ್ಗಳು ಎಲ್ಲಿಗೂ ಹೋಗಲ್ಲ, ಅದು ಶ್ರೀನಿವಾಸ್ ಗೌಡರು ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ ಮೊನ್ನೆ ಹೋಗಿದಾರಲ್ಲ, ಅದನ್ನ ಕಾಂಗ್ರೆಸ್ಗೆ ಬಾಧೆ ಮೈನಸ್ ಪಾಯಿಂಟ್ ಆಗುತ್ತೆ. ಸಿ ಎಂ ಆರ್ ಪಕ್ಕ ಜೆ ಡಿ ಎಸ್ಗೆ ಈ ಸತಿ ಪಕ್ಕ ಬೆಂಬಲ ಕೊಡ್ತಾರೆ ಜನಗಳು. ಜನಗಳ ಬಾಯಲ್ಲಿ ಆಗಲಿ ಎಲ್ಲ ಸಿ ಎಂ ಆರ್ ಅಂತೇಳಿ ಭರವಸೆ ಬಂದ್ಬಿಟ್ಟಿದೆ. ಚೆನ್ನಾಗಿ ಅನುಕೂಲನೂ ಮಾಡ್ತಾ ಇದ್ದಾರೆ ಕೋಲಾರಲ್ಲಿ, ಜನಪರನೂ ಇದ್ದಾರೆ ಸಿ ಎಂ ಆರು. ಸಿ ಎಂ ಆರ್ಗೆ ಈಗ ಅಭ್ಯರ್ಥಿ ಆಗೋದು ಕನ್ಫರ್ಮಾ ಜೆ ಡಿ ಎಸ್ ಇಂದ? ಪಕ್ಕ ಸಿ ಎಂ ಆರು. ಯಾವ ಹಳ್ಳಿ ಮಾತಾಡಿದ್ರು ಸಿ ಎಂ ಆರ್ ಜೆ ಡಿ ಎಸ್ ಅಂತ ಪಕ್ಕ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಏನಿಷ್ಟ ನಿಮಗೆ? ಕುಮಾರಸ್ವಾಮಿ ಒಬ್ಬ ರೈತ ಕುಟುಂಬ,
ಮತ್ತು ರೈತ ಕುಟುಂಬಸ್ಥರ ಮಗ. ನಮ್ಮ ದೇಶ ಚೆನ್ನಾಗಿರ್ಬೇಕಂದ್ರೆ ನಮ್ಮ ರೈತರು ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರೋದು. ನಮ್ಮ ಭಾರತದ ಬೆನ್ನೆಲುಬು ಯಾವುದು? ರೈತರು. ಅದರಿಂದ ನಮಗೆ ಕುಮಾರಣ್ಣ ಬಂದರೆ ಚೆನ್ನಾಗಿರುತ್ತೆ. ಕುಮಾರಸ್ವಾಮಿ ಬರಬೇಕು ಅಂತ ನಿಮ್ಮ ಅಭಿಪ್ರಾಯ?